ಯಡಿಯೂರಪ್ಪ ಅಭಿಮಾನಿಗಳಿಗೆ ಈಗ ಮತ್ತೆ ನಿರಾಸೆಯಾಗಿದೆ. ಯಾವ ರೀತಿಯ ನಿರಾಸೆಯಾಗಿದೆ? ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗ್ತಿದ್ದಾರಾ ಬಿಎಸ್ವೈ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಮಾಜಿ ಸಿಎಂ ಬಿಎಸ್ವೈಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನವು ಮಿಸ್ ಆಗಿದೆಯಂತೆ. ಬಿಎಸ್ವೈ ಅಭಿಮಾನಿಗಳ ನಿರೀಕ್ಷೆಯನ್ನ ಹೈಕಮಾಂಡ್ ಈಗ ಹುಸಿಗೊಳಿಸಿದೆ. ಸಿಎಂ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಪ್ರಚಾರ ಸಮಿತಿ ನೇಮಕ ಆಗಿದೆ. ಇಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಹೆಸರು ಮಿಸ್ ಆಗಿದೆ, ಅವರಿಗೆ ಸ್ಥಾನವನ್ನ ಕೊಟ್ಟಿಲ್ಲ ಅಂತ ಅವರ ಅಭಿಮಾನಿಗಳಿಗೆ ಈಗ ನಿರಾಸೆ ಆಗಿದೆ ಅನ್ನುವಂಥ ವಿಚಾರ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಚಾರ ಸಮಿತಿಯಲ್ಲಿ ಯಡಿಯೂರಪ್ಪ ಕೇವಲ ಸದಸ್ಯ ಮಾತ್ರ. ವಿಜಯೇಂದ್ರ ರಮೇಶ್ ಜಾರಕಿಹೊಳಿಗೂ ಪ್ರಚಾರ ಸಮಿತಿಯಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಒಟ್ಟು 25 ಸದಸ್ಯರ ಸಮಿತಿಯನ್ನ ಈಗ ರಚನೆ ಮಾಡಲಾಗಿರುವಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ ವಿ ಸೋಮಣ್ಣ ಸೇರ್ಪಡೆ ವದಂತಿಯ ಹಿನ್ನೆಲೆಯಲ್ಲಿ ಸಚಿವ ವಿ ಸೋಮಣ್ಣಗೆ ಶಾಕ್ ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿಯಿಂದ ವಿ ಸೋಮಣ್ಣ ಅವರಿಗೆ ಕೋಕ್ ನೀಡಲಾಗಿದೆ. ಪ್ರಚಾರ ಸಮಿತಿಯಲ್ಲಿ ವಿ ಸೋಮಣ್ಣ ಅವರಿಗೆ ಅವಕಾಶವನ್ನ ಕಲ್ಪಿಸಿಲ್ಲ. ಅವರುಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವದಂತಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ಅಲ್ಲಿ ಗಮನಿಸಬಹುದು, ಈಗಾಗಲೇ ಲಿಸ್ಟ್ ಕೂಡ ಹೊರಗೆ ಬಿದ್ದಿದೆ. ಚುನಾವಣಾ ಪ್ರಚಾರ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರ ಅವರಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಚುನಾವಣಾ ನಿರ್ವಹಣಾ ಸಂಚಾಲಕರಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ನೇಮಕಗೊಂಡಿದ್ದಾರೆ. ಆದರೆ ಈ ಬಾರಿ ಯಡಿಯೂರಪ್ಪ ಅವರ ಬದಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನದ ಹೊಣೆಯನ್ನ ನೀಡಲಾಗಿದೆ. ಬಿಎಸ್ವೈ ಅವರನ್ನ ಪ್ರಚಾರ ಸಮಿತಿಯ ಮೊದಲ ಸದಸ್ಯರನ್ನಾಗಿ ಇಲ್ಲಿ ನೇಮಕ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಬಸವರಾಜ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ, ನಳಿನ್ ಕುಮಾರ್ ಕಟೀಲ್, ಡಿ ವಿ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಎ ನಾರಾಯಣಸ್ವಾಮಿ, ಕೆಎಸ್ ಈಶ್ವರಪ್ಪ, ಗೋವಿಂದ ಕಾರಜೋಳ, ಬಿ ಶ್ರೀರಾಮುಲು, ಆರ್ ಅಶೋಕ್, ಶ್ರೀಮತಿ ಶಶಿಕಲಾ ಜೊಲ್ಲೆ, ಸಿಸಿ ಪಾಟೀಲ್, ಎಸ್ ಟಿ ಸೋಮಶೇಖರ್, ಡಾಕ್ಟರ್ ಕೆ ಸುಧಾಕರ್, ಪ್ರಭು ಚೌಹಾಣ್, ಸಿಎನ್ ಅಶ್ವಥ್ ನಾರಾಯಣ್, ಸಿಟಿ ರವಿ, ಶ್ರೀನಿವಾಸ್ ಪ್ರಸಾದ್, ಪಿಸಿ ಮೋಹನ್, ಅರವಿಂದ ಲಿಂಬಾವಳಿ, ಲಕ್ಷ್ಮಣ ಸವದಿ, ರಮೇಶ್ ಜಾರಕಿಹೊಳಿ, ಬಿ ವೈ ವಿಜಯೇಂದ್ರ, ಹಾಗೆ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ, ಇವರೆಲ್ಲರೂ ಕೂಡ ಈ ಪ್ರಚಾರ ಸಮಿತಿಯಲ್ಲಿರ್ತಾರೆ. ಎಲ್ರಿಗೂ ಕೂಡ ಒಂದೊಂದು ರೀತಿಯ ಜವಾಬ್ದಾರಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ. ಆದರೆ ಇಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕೇವಲ ಸದಸ್ಯರನ್ನಾಗಿ ಮಾಡಲಾಗಿದೆ. ಅಧ್ಯಕ್ಷತೆಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ವಹಿಸಲಾಗಿದೆ. ಜೆ ಪಿ ನಡ್ಡಾ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ಇಲ್ಲಿ ಕೋಕ್ ನೀಡಲಾಗಿರುವುದನ್ನು ಕೂಡ ಗಮನಿಸಬಹುದು. ಮುನಿರತ್ನ, ಅರೆಬೈಲು, ಶಿವರಾಮ್ ಹೆಬ್ಬಾರ್ಗೂ ಕೂಡ ಪ್ರಚಾರ ಸಮಿತಿಯಲ್ಲಿ ಸ್ಥಾನ ಇಲ್ಲ. ವಲಸಿಗರಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸ್ಥಾನವನ್ನು ನೀಡಲಾಗಿದೆ. ರಮೇಶ್ ಜಾರಕಿಹೊಳಿಗಷ್ಟೇ ಸದಸ್ಯ ಸ್ಥಾನವನ್ನು ಇಲ್ಲಿ ನೀಡಲಾಗಿರುವಂಥದ್ದು. ಸಚಿವ ವಿ ಸೋಮಣ್ಣ, ಕೆ ಗೋಪಾಲಯ್ಯವರಿಗೂ ಕೂಡ ಪ್ರಚಾರ ಸಮಿತಿಯಲ್ಲಿ ಸ್ಥಾನವನ್ನು ನೀಡಿಲ್ಲ. ನಾರಾಯಣಗೌಡ, ಎಂ ಬಿ ಪಾಟೀಲ್, ಎಂ ಟಿ ಬಿ ನಾಗರಾಜ್, ಬಿ ಸಿ ಪಾಟೀಲ್, ಮುನಿರತ್ನ, ಅರೆಬೈಲು, ಶಿವರಾಮ್ ಹೆಬ್ಬಾರ್ಗೂ ಕೂಡ ಪ್ರಚಾರ ಸಮಿತಿಯಲ್ಲಿ ಸ್ಥಾನವನ್ನು ಕಲ್ಪಿಸಿಲ್ಲ.